ಇಬ್ರು ಅವರವ್ರ ಕೆಲಸ ಮಾಡ್ತಿರ್ತಾರೆ. ಈ ಒಂದು ಧ್ಯಾನ ಅನ್ನೋದಕ್ಕಿಂತ ನಿತ್ಯ ಇದು ಆಲ್ ಹೀಸ್ ಡ್ಯೂಟೀಸ್ ಯೂಸ್ ಟು ಡೂ ಟೀಚಿಂಗ್ಸ್ ಎಲ್ಲ ಅವ್ರು ಮಾಡೋದೆಲ್ಲ ಮಾಡ್ತಿರ್ತಾರೆ. ಭಜನೆ ಸತ್ಸಂಗ ಅದು ಆ ಥರದ್ದೆಲ್ಲ ಎಲ್ಲಿ ಕರೆದ್ರಲ್ಲಿ ಹೋಗೋದು ಒಳ್ಳೆಯ ಒಂದು ಸನ್ಮಾರ್ಗದಲ್ಲಿ ನಡೀತಾರೆ. ಅದ್ರ ಪಕ್ಕದಲ್ಲಿ ಅವರು ಏನು ಅವರು ಎಲ್ರಿಗೂ ಅವರು ಅವಳ ಒಂದು ಮೈಯನ್ನು ಮಾರ್ಕೊಂಡು ಅವರು ಎಲ್ರಿಗೂ ತೃಪ್ತಿ ಬಿಡೋದು ಅಲ್ಲಿಂದ ದುಡ್ಡು ಸಂಪಾದನೆ ಮಾಡ್ತಿರ್ತಾರೆ. ಅರ್ಥ ಆಯ್ತಾ? ಆದರೆ ಇಬ್ಬರು ಒಂದು ಏನಾಗ್ತದೆ, ಒಂದು ದಿನ ಇಬ್ಬರು ಒಂದೇ ದಿನ ಸತ್ತೋಗ್ತಾರೆ. ದಿ ಬೋಟ್ ಡೈ ಆನ್ ದ ಸೇಮ್. ಅಲ್ಲಿ ಯಮದೂತರು ಬರ್ತಾರೆ. ಈಗ ನಿಮ್ಗೆ ಗೊತ್ತಲ್ಲ ಸ್ಟೋರಿ ಅಂತ ತಿಳ್ಕೊಳ್ಳಿ. ಯಮದೂತರು ಬಂದರು, ಇವನ್ನ ಸ್ವಾಮೀಜಿನ ನರ್ಕಕ್ಕೆ ಕರ್ಕೊಂಡೋಗ್ತಾರೆ, ಆ ವೇಷಿಯಿಂದ ಸ್ವರ್ಗಕ್ಕೆ ಕರ್ಕೊಂಡೋಗ್ತಾರೆ. ಬಾಸ್, ದೇರ್ ಇಸ್ ಸಮ್ ಅಡ್ರೆಸ್ ಪ್ರಾಬ್ಲಮ್, ಕನ್ಫ್ಯೂಷನ್ ಆಗಿರ್ಬೋದು. ಏನು ಅಡ್ರೆಸ್ ಕನ್ಫ್ಯೂಷನ್ ಇಲ್ಲ ಇಲ್ಲ ನೋಡು, ಈ ದೇಹಕ್ಕೆ ಎಷ್ಟು ಗೌರವ ಕೊಡ್ತಾ ಇದ್ದಾರೆ. ಇವನು ಹೆಣ ಬಿದ್ದಿದೆ, ಏನು ಸಾವಿರಾರು ಜನ ಸೇರಿಬಿಟ್ಟಿದ್ದಾರೆ, ಏನು ಗಂಧ ಅದು ಇದು ಹೂವುಗಳಿಂದ ಎಲ್ಲ ಏನದು ಸಿಂಗಾರ ಮಾಡಿದ್ದಾರೆ. ಆಲ್ ಡೆಕೋರೇಟೆಡ್ ವಿತ್ ಆಲ್ ಬ್ಯೂಟಿಫುಲ್ ಥಿಂಗ್ಸ್, ಏನು ಘೀ ಎಲ್ಲ ಹಾಕಿ ವೇದಘೋಷ ನಡೀತಾ ಇದೆ. ಏನು ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಅಳ್ತಾ ಇರೋರು ಏನು ಇವ್ರು ಏನು ಇವ್ರು ಇಂಥ ಒಳ್ಳೆಯ ಜನ ಹೋಗ್ಬಿಟ್ಟಲ್ಲ ನೋಡಿದೀರಪ್ಪ ಎಷ್ಟು ನಿನಗೆ. ಆದರೆ ಇಲ್ಲಿ ನೋಡು ಪ್ರಾಸ್ಟಿಟ್ಯೂಟ್ ಯಾರೂ ಒಬ್ಬರು ವಾರಸ್ದಾರರಿಲ್ಲ ಅದಕ್ಕೆ. ಅದು ನಾಯಿಗಳು ಆಗಲೇ ಬಂದು ಕಚ್ತಾ ಇದ್ದಾವೆ, ಹದ್ದುಗಳು ಬಂದು ತಿಂತಾ ಇದ್ದಾವೆ, ಕಿತ್ಕೊಂಡು ತಿಂತಾ ಇದ್ದಾವೆ. ವಾಟ್ ವಾಟ್ ಇಸ್ ದಿಸ್ ನೋಡಿದೀರಪ್ಪ ಎಷ್ಟು ಗೌರವ ಕೊಡ್ತಾ ಇದ್ದಾರೆ ನಿಮಗೆ. ಅವನು ಹೇಳ್ತಾನೆ, ಅವಾಗ ಮೊದಲೇ ಮಾತನ್ನ ಹೇಳ್ತಾನೆ, ಭೂಮಿಯ ಮೇಲಿನ ಜನರ ಒಂದು ನ್ಯಾಯನೇ ಬೆಸ್ಟು, ನಿಮ್ಮ ದೇವರುಗಳ ನ್ಯಾಯ ಸರಿ ಇಲ್ಲ. ಯಾಕೆ ಹೇಳೋ ದೇವರ ನ್ಯಾಯ ಸರಿ ಇಲ್ಲ, ನೀನೇನು ಮಾಡ್ತಾ ಇದ್ದೆ ಭಜನೆ ಅವನ ಹೋಮ ಆಲ್ ವೆನ್ ಯು ಆರ್ ಡೂಯಿಂಗ್ ಇಟ್ ಯುವರ್ ಅಟೆನ್ಷನ್ ವಾಸ್ ಅಂತ ಅದರ ಹೌಸ್ ಆ ಮನೆಯಲ್ಲಿ ನಿಮ್ಮ ಅಟೆನ್ಷನ್ ಎಲ್ಲ ಜ್ವರಗಾರ ಹೊಡಿಯೋ ಅಟೆನ್ಷನ್ ಅಲ್ಲಿತ್ತು. ಯಾರು ಇವತ್ತು ಬಂದು ಕಸ್ಟಮರ್ ಮ್ಯೂಸಿಕ್ ವಿಚ್ ಯಾವ ಫಿಲ್ಮ್ ಮ್ಯೂಸಿಕ್ ಯಾವ ಆಕರ್ಷಣೆ ಅಲ್ಲಿತ್ತು. ಇವನಿಗೆ ಅಯ್ಯೋ ನಂದು ನೀರಸ ಜೀವನ, ಇದೇನು ಇದೇ ಮಕ್ಕಳು ಇದೇ ಕಾಟ ಕೊಡ್ತಾರೀ, ನಾನಲ್ಲ ಆ ಜೀವನ ಮಾಡಬಾರ್ದ. ಆದರೆ ಆ ಒಂದು ವೇಷಿ ಪ್ರಾಸ್ಟಿಟ್ಯೂಟ್ ಶಿ ವಾಸ್ ಥಿಂಕಿಂಗ್ ಈ ವಾಸ್ ಲುಕಿಂಗ್ ಅಟ್ ಹಿಮ್, ಇಟ್ ಈಸ್ ಓನ್ಲಿ ಎ ಜಾಬ್ ಫಾರ್ ಹರ್. ಇವನ್ ಜಾಬ್ ಅಲ್ಲ, ಇವನ್ ನಿತ್ಯದ ಒಂದು ಪರ ನಿಜವಾದ ಒಂದು ಜೀವನನೇ ಅಕ್ಸೆಪ್ಟ್ ಮಾಡ್ಬೇಕು. ಆದರೆ ಅವಳು ಹೊಟ್ಟೆಪಾಡಿಗೆ ಅದು ಒಂದು ವೃತ್ತಿಯಾಗಿತ್ತು. ಆದರೆ ಅವಳು ಇವನ್ ಮಾಡಿದ್ದೆಲ್ಲ ಅವಳು ವೈಯಕ್ತಿಕವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಅರ್ಥ ಆಯ್ತಲ್ಲ, ಆ ಬರೋ ಒಂದು ಇವ್ರನ್ನ ಅದರಲ್ಲೇ ಒಂದು ದೈವಿ ಕಾರ್ಯ, ಆ ಭಜನೆಗಳನ್ನ ಕೇಳಿಸ್ಕೊಳ್ಳೋದು, ಆ ಒಂದು ಅವನ ಹೋಮ ಅದನ್ನು ಒಂದು ಎಲ್ಲರಿಗೂ ಇಲ್ಲಿಂದಲೇ ನಮಸ್ಕಾರ, ದೂರದಿಂದಲೇ ಅವಳು ಮನಸ್ಪೂರ್ವಕವಾಗಿ ನಮಸ್ಕಾರ ಮಾಡಿ ಆ ಒಂದು ಪದ್ಧತಿಗಳನ್ನ ಅವಳು ವೈಯಕ್ತಿಕವಾಗಿ ಬಳಸ್ಕೊಂಡು ಯಾರು ಕಾಣಿಸ್ತಿರ್ಲಿಲ್ಲ ನೋಡೋರ್ಗೇನು ಪ್ರಾಸ್ಟಿಟ್ಯೂಟ್ ಅವರು ಸುಮ್ಮನೆ ವೈಶ್ಯ ಬಿಲೋ ಡಿಗ್ನಿಟಿ ಇವನು ಗ್ರೇಟ್. ಸೊ ಈಗ ಯಾವುದಿದು ಮುಖವಾಡ ತಾನೇ, ಮುಖವಾಡ ಸ್ವಾಮೀಜಿ ಮುಖವಾಡ ಆದರೆ ಇದ್ದಿದ್ದು ಅದರಿಂದ ಇಲ್ಲಿ ಈಗ ತಾನೇ ಒಂದು ಜೋಗ್ ಥರ ಮಾತಾಡ್ಕೊಂಡ್ವಿ. ನಿಜವಾಗ್ಲೂ ಕಷ್ಟ ಆಗ್ತದೆ. ಅದಕ್ಕೆ ಹೇಳೋದು ಲೌಕಿಕದಲ್ಲಿ ಇದ್ದು ಪತ್ರಿಕೆಯೊಳಗೆ ಹೇಳೋದು ಲೌಕಿಕದಲ್ಲಿ ಇದ್ದು ನಿನ್ನೆ ಧ್ಯಾನ ಮಾಡೋದು ಹೈಯೆಸ್ಟ್ ಸ್ಪಿರಿಚುಯಾಲಿಟಿ ಸಿಗುತ್ತೆ. ಬಟ್ ಅದು ಬಿಟ್ಟು ಯಾವುದನ್ನು ನಾನು ಅದುಮಿ ಸಪ್ರೇಷನ್ ಮಾಡಿ ಹಿಮಾಲಯಕ್ಕೆ ಹೋಗ್ತೀನಿ, ಕಾಡಿಗೆ ಹೋಗ್ತೀನಿ, ಅಲ್ಲಿ ಗುಹೆಯಲ್ಲಿ ಧ್ಯಾನ ಮಾಡ್ತೀನಿ, ಅದನ್ನು ಮರೆತು ಬಿಡ್ತೀನಿ ಅಂತ ನೀನು ಅವಾಯ್ಡ್ ಮಾಡ್ತೀಯ ನೋಡು, ಅದು ಅಕಸ್ಮಾತ್ ನೀನು ವಾಪಸ್ ಬಾ, ನೀನು ಈ ಕಡೆಗೆ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಯಾಕೆ ಇಲ್ಲಿ ಯಾವಾಗ ನೀವು ಆ ಕಡೆಗೆ ಜಾಸ್ತಿ ಫೋರ್ಸ್ ಕೊಡ್ತೀರಿ ಈ ಕಡೆ ತಿರ್ಗಿ ಆಕರ್ಷಣೆ ಸಿಗೋದು ನೋಡಿ. ಹಾಗಾಗಿ ಕೆಲವರು ಸ್ವಾಮೀಜಿಗಳು ಇವತ್ತು ತಗೊಳಕೊಂಡು ಬರ್ಬೋದು ಏನೋ ಗೊತ್ತಿಲ್ಲ ಅಂತ ಅರ್ಥ ಆಯ್ತು. ಹಾಗಾಗಿ ನಾನೇ ಹೇಳಿದೆ ಅಂದರೆ ಹ್ಯಾವ್ ಎ ಬ್ಯಾಲೆನ್ಸ್ಡ್ ಲೈಫ್. ಒಬ್ಬ ವ್ಯಕ್ತಿ ಹೋಗ್ತಿರ್ತಾನಂತೆ ಒಂದು ಲ್ಯಾಂಟರ್ನ್ ಇಟ್ಕೊಂಡು ಸಂತೆ ಒಳಗಡೆ, ಎಲ್ಲರೂ ಕೇಳ್ತಾ ಇದ್ದಾರೆ ದೇವರಲ್ಲಿ ದೇವರಲ್ಲಿ ಅಂತ ಕೇಳ್ತೀನಿ ನಾನು. ನನ್ನ ಬುಕ್ ಎರಡು ಕತೆಗಳು ನನ್ನ ಬುಕ್ಕಲ್ಲಿ ಇದೆ, ಝೀರೋ ಡಿಗ್ರಿ ಎರಡು ಕತೆಗಳು ಇದೆ. ಸೊ ಎಲ್ಲಿ ದೇವರಲ್ಲಿ ಏನೇನು ಈ ಬೆಳಕಿನ ಟೈಮಲ್ಲಿ ಲ್ಯಾಂಟರ್ನ್ ಆಫ್ ಮಾಡ್ರೆ ಯಾರಿಗೆ ದೇವರು ಏನು ಆಫ್ ಆಯ್ತು ದೇವರು ಈ ದೇವರಲ್ಲಿ ಎಲ್ಲಿ ದೇವರು ಎಲ್ಲಿ ದೇವರು ಅಂತ ಹುಚ್ಚಿನ ಥರ ಕೇಳ್ತಿದ್ದಾರೆ ನಾವು ಸಂತೆ ಒಳಗೆ. ಒಬ್ಬ ಬಂದ ವಿಸ್ಡಮ್ ಇಲ್ಲ ಒಂದು ವಿವೇಕ ಉಳ್ಳ ಒಬ್ಬ ವ್ಯಕ್ತಿ, ಅಪ್ಪ ನಾವು ದೇವ್ರನ್ನ ಕೊಂದು ಬಿಟ್ಟಿದ್ದೀವಿ ಅದನ್ನು ಆಫ್ ಮಾಡ. ಅರ್ಥ ಆಯ್ತು, ಆಫ್ ಮಾಡ. ಈಗ ಏನು ಅವನು ಹುಚ್ಚಿನ ಥರ ಕಾಣಿಸ್ತಾನೆ ನಿಮಗೆ,
ಈಗ ನಿಮ್ಮ ಕಣ್ಣಲ್ಲಿ ಬೆಳಕಿದೆ, ಆಯ್ತಾ, ಎಲ್ಲ ಗೊತ್ತಿದೆ. ಆದರೆ ನೀವು ದೇವರನ್ನ ಇಲ್ಲಿ ಇಲ್ಲ ಇಲ್ಲ, ನಿಮ್ಮಲ್ಲಿ ಇವನು ಹುಡುಕ್ತಾ ಇದ್ದಾನೆ ದೇವರಲ್ಲಿ ದೇವರಲ್ಲಿ ಅಂತ. ಐ ತಿಂಕ್ ಮುಚ್ಚುಗಾಗಿ ಹುಡುಕ್ತಾ ಇದ್ದಾರಲ್ಲ ಅವರೇ ಬೆಟ್ರು. ಸೊ ಎಲ್ಲೋ ಒಂದು ನಾನು ಫ್ರಂಟ್ ಅಂತ ಹಾಕ್ಕೊಂಡು ಮುಖವಾಡಗಳನ್ನ ಹಾಕ್ಕೊಂಡು ದ ಬೇಸ್ ವಾಟ್ ಐ ಆಮ್ ದ ಬೆಸ್ಟ್ ಸೂಪರ್ ಸ್ಟಾರ್ಸ್. ಯಾಕೆ ನಾನು ಚಿತ್ರರಂಗ, ಯಾಕಂದ್ರೆ ನಾನು ಫಸ್ಟ್ ಮೂವಿ ಮಾಡ್ತಾ ಇದ್ದೀನಿ ಸೆವೆನ್. ಆ ಒಳಗೆ ಹೋದಾಗ ನೋಡ್ತೀನಿ ಯಾಕೆ ಆ ಒಂದು ಮಟ್ಟಕ್ಕೆ ರಾಜಕೀಯ ಯಾಕೆ ಈ ಮಟ್ಟಕ್ಕೆ ಬಂದಿದೆ. ಸಾಹಿತ್ಯ ನಾನು ಹೋಗ್ತೀನಿ, ಸಾಹಿತ್ಯ ಪರಿಷತ್ತಿಗೆ ಹೋಗ್ತೀನಿ ಕಾರ್ಯಕ್ರಮಗಳಿಗೆ, ಅಲ್ಲಿ ಯಾಕೆ ಒಳಗಡೆ ಅಷ್ಟೊಂದು ತಿಕ್ಕಾಟಗಳಿದೆ, ಎಷ್ಟು ಕೆಳಮಟ್ಟದ ಆಲೋಚನೆಗಳು ಬರ್ತದೆ ಅಂದರೆ ಇವ ಯಾವ ಜಾತಿ, ಯಾವ ಯಾವ ಜಾತಿ, ಅವನು ಯಾವ ಊರವರು, ಇವನು ಯಾವ ಪ್ರಾಂತದವನು, ಇದು ಬೇಕಾ, ಇಸ್ ಇಟ್ ರಿಯಲಿ ರೆಲೆವೆಂಟ್? ಕಲೆಗೆ ಯಾವ್ದಾರ ಜಾತಿ ಇದೆ ಅಂದ್ರಿ, ಸಾಹಿತ್ಯಕ್ಕೆ ಯಾವ್ದಾರ ಜಾತಿ ಇದೆಯಾ, ಒಂದು ಒಂದು ಕಲೆ ಕಲೆಗಾರನಿಗೆ ಯಾವ್ದಾರ ಜಾತಿ ಇದೆಯಾ? ಒಂದು ಇದು ಬದಲಾವಣೆಗಳಾಗಿದೆ. ಏನು ನಾವು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ಇರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳು ವಿವಾದವಾದ ಸ್ಟೇಟ್ಮೆಂಟ್ಗಳು ಕೊಡ್ತಾರಲ್ಲ, ಅದು ಅವರು ಧ್ಯಾನ ಮಾಡಿ ಅಂತ ಒಂದು ಮಾತು ಹೇಳಿದಿದ್ರೆ ಇವತ್ತು ಇಡೀ ಸಮಾಜ ಬಂದವರು ಅಲ್ವಾ? ಅವ್ರು ಹೇಳ್ತಿಲ್ಲ ಅಂತ ಯಾಕೆ ಹೇಳಿ, ಧ್ಯಾನ ಮಾಡಿ ಅಂದ್ಬಿಟ್ರೆ ಅವ್ರನ್ನ ಅವ್ರು ನೋಡ್ಕೋಬೇಕಾಗತ್ತಲ್ಲಪ್ಪ. ಲೂಸಿಯ ಪಿಕ್ಚರ್ ನೋಡಿ ಹೇಳ್ತೀನಿ, ನಮಗೆ ಸುಳ್ಳು ಅನ್ನೋ ಒಂದು ಸ್ವೀಟ್ ಪಿಲ್ ಬೇಕು. ಕನಸಿನ ಪ್ರಪಂಚ ಮಾಯಾ ಲೋಕ ನಿರ್ಮಾಣ ಮಾಡ್ಕೊಂಬಿಟ್ಟಿದ್ದೀವಿ. ಬಂಗ್ಲೆ, ಕಾರು, 200 ಕೋಟಿ, 300 ಕೋಟಿ, 1000 ಕೋಟಿ, 6 ಕೋಟಿ, 8 ಕೋಟಿ, ನಂದೇ ಪ್ರೈವೇಟ್ ಏರ್ಕ್ರಾಫ್ಟ್ ಇದೆ, ಏನೇನು ಬೇಕಾದ್ರೆ ಹೇಳ್ಕೋಬೋದು. ಆದರೆ ಒಳಗಡೆ ಏನು, ನೀನು ನೀ ಶ್ರೀಮಂತನಲ್ಲಿ ಬಡವ ಮಕ್ಕಳು ಎಲ್ಲೂ ಎಲ್ಲಿ ರೈಡ್ ಮಾಡ್ಬಿಡ್ತಾವೆ, ಎಲ್ಲಿ ಜಾಕೋಗ್ತೀನೋ, ಎಲ್ಲಿ ಒಳಗೊಂಡೋಗ್ತೀನೋ, ಎಲ್ಲಿ ನನಗೆ ಯಾರು ಹಾಯಿಸ್ಕೊತಾರೋ. ಇದು ಯಾಕೆ ಆಗ್ತಾ ಇದೆ ಅಂದರೆ ಆಧ್ಯಾತ್ಮಿಕತೆಯ ಕೊರತೆ ಸರ್. ಕರೆಕ್ಟಾ ಸರ್, ಬ್ಯಾಕ್ ಆಫ್ ಸ್ಪಿರಿಚುಯಾಲಿಟಿ. ಯಾವುದು ಇದು ಟಾಪ್ ರಂಗದ ಹೇಳ್ತಾ ಇದ್ದೀನಿ ನಾನು, ಒಂದು ಸಿನಿಮಾ, ಇನ್ನೊಂದು ಸಾಹಿತ್ಯದಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ ಇವರು, ಜ್ಞಾನಪೀಠ ಅವಾರ್ಡ್ ಬಂದಿದೆ ಅವರಿಗೆ. ಇವರು ಒಬ್ಬರು ಒಳಗಿನ ಒಂದು ಆಂತರಿಕವಾಗಿ ಬದಲಾವಣೆ ಆಗಿ ಅಂತ ಒಂದು ಕರೆ ಕೊಡಲ್ಲ, ಬರೀ ಇಲ್ಲೇ ಕಲ್ಲದು ಯಾವುದೋ ಒಂದು ಕೆಲಸಕ್ಕೆ ಬರ್ತಾರೆ ಮಾತುಗಳು. ಸೊ ಯಾಕೆ ಹಿಂಗೆ ಆಗ್ತಾ ಇದೆ ಅಂದರೆ ಎಲ್ಲೋ ಅವರ ಪರ್ಸನಾಲಿಟಿನ ಏನೋ ವೈಭವೀಕರಣ ಮಾಡ್ಕೊಳಕ್ಕೋ ಏನೋ ಗೊತ್ತಿಲ್ಲ. ಯಾವಾಗಲೂ ನ್ಯೂಸಲ್ಲಿ ಇರಬೇಕು, ಯಾವಾಗಲೂ ಒಂದು ಇದರಲ್ಲಿ ಇರಬೇಕು, ಮೀಡಿಯಾದಲ್ಲಿ ಇರಬೇಕು, ಟಿವಿಲಿ ಬರ್ತಾ ಇರಬೇಕು. ಅವರ ವೈಯಕ್ತಿಕ ಜೀವನನ ಹೋಗಿ ನೋಡ್ಬಿಟ್ಟು ಬಂದ್ರಿ ಒಂದು ವಾರ ಗೊತ್ತಾಗುತ್ತೆ, ಆರಿಬಲ್ ಜೀವನ ಮಾಡ್ತಾರೆ. ಒಂದು ಅವರ ಒಂದು ಮಾತಿಗೂ ಅವರ ಆಚರಣೆಗೂ ಸಂಬಂಧನೇ ಇಲ್ಲ. ನುಡಿ ನಡೆ ಬೇರೆ ಬೇರೆ, ನುಡಿ ಬೇರೆ ನಡೆ ಬೇರೆ. ಯಾವ ವ್ಯಕ್ತಿ ಈ ಎರಡರ ಒಂದು ಅಲೈನ್ಮೆಂಟ್ಗೆ ಟ್ರೈ ಮಾಡ್ತಾರೋ ನಿಜವಾಗ್ಲೂ ಇವತ್ತು ಗ್ರೇಟ್ ಪೀಪಲ್ ಸೂಪರ್ ಸ್ಟಾರ್ಗಳು ಈ ಒಂದು ಇಂಥ ಒಂದು ಮೂಮೆಂಟಿಗೆ ಬಂದು ಎಂಡಾರ್ಸ್ ಮಾಡಿದ. ಸುಮ್ಮನೆ ನಾನು ಔಟ್ ಆಫ್ ಲಿವಿಂಗ್ ಹೋಗಿದ್ದೆ ಅಂತ ಅವನು ಔಟ್ ಆಫ್ ಲಿವಿಂಗ್ ಅವರು ಟ್ರೇಡ್ ಮಾರ್ಕ್ ಮಾಡ್ಕೊಂಡು ಬ್ರ್ಯಾಂಡ್ ಮಾಡ್ಕೊಳ್ಳೋದಲ್ಲ. ಈ ದ ಪರ್ಸನ್ ಹೂ ಇಸ್ ಗಾನ್ ಸೂಪರ್ ಸ್ಟಾರ್ ಈ ಶುಡ್ ಟಾಕ್ ನಾಟ್ ಅಬೌಟ್ ಔಟ್ ಆಫ್ ಲಿವಿಂಗ್ ಬಟ್ ಟಾಕ್ ಅಬೌಟ್ ರಿಯಲ್ ರಿಯಲ್ ಕ್ಯಾರೆಕ್ಟರ್ಗಳು, ರಿಯಲ್ ಪರ್ಸನಾಲಿಟಿ. ಈ ಬರ್ಬೇಡ್ರಪ್ಪ ಸಿನಿಮಾಗೆ ಇದು ಮಾಯಾ ಲೋಕ ಅಂತ ಹೇಳೋದಲ್ಲ, ಬನ್ನಿ ಸಕ್ಸಸ್ ಆಗಿ ಅದು ಯಾವ ರೀತಿ ಇರಬೇಕು. ಅದೇ 0 to 0 ನನ್ನ ಪುಸ್ತಕದಿಂದ 0 to 0 ಆಗ್ತೀನಿ, ಹೀರೋ ಆದಮೇಲೆ ಕಳೆದು ಹೋಗ್ತೀವಿ. ನಾನು ಹೀರೋ ಆಗೇ ಹುಟ್ಟಿದೆ ಅಂತ ಅನ್ಕೊಂಡ್ಬಿಟ್ಟಿದೆ, ಕಷ್ಟಪಟ್ಟು ಕಾರ್ಪಣ್ಯ ಮಾಡಿ 20 ವರ್ಷ ಸುತ್ತಿರ್ತಾನೆ ಅವನು. ಆ 0 ಹುಟ್ಟಿನ ಮರೆತುಬಿಟ್ಟು ಎಲ್ಲೋ ನಾನು ಹೀರೋ ಆಗೇ ಹುಟ್ಟಿದೆ, ಹೀರೋ ಆಗೇ ಹುಟ್ಟಿದೆ, ಹೀರೋ ಆಗೇ ಹುಟ್ಟಿದೆ ಅಂದ್ಕೊಂಡು ಆ ಅಹಂಕಾರ ಹೇಳಿದಾಗ ಆ ಅಹಮನ್ನು ಮುಚ್ಚಿಬಿಡ್ತೇನೆ. ವಿವೇಕ ಅನ್ನೋದು ಒಂದು ಇಂಟೆಲಿಜೆನ್ಸ್, ಆ ಅಹಂ ಅನ್ನೋದನ್ನ ಮುಚ್ಚಿಬಿಟ್ಟು ಏನಾಗುತ್ತೆ ಮಾಸ್ಕ್ ಶುರುವಾಗ. ಒಂದು ಸತಿ ನಾವು ಮಾಸ್ಕ್ ಹಾಕೊಂಡ್ಬಿಟ್ರೆ ಮಹೇಶ್ ಮುಗಿತು, ಅದೇನು ಪರ್ಮನೆಂಟ್ ವೆಲ್ಡಿಂಗ್ ಮಾಡ್ಕೋತೀವಿ ನಾವು. ತಗಿಯೋ ಒಂದು ಆಲೋಚನೆ ಬೇಡ, ಪರ್ಮನೆಂಟ್ ವೆಲ್ಡ್ ಆಗೋದು ಮುಗಿದಾಯ್ತಲ್ಲ, ನೀವೇ ಸಾಯ್ಬೇಕಷ್ಟೇ. ಅದಕ್ಕಾಗಿನೇ ಎಷ್ಟೋ ಜನ ಸೂಸೈಡ್ ಮಾಡ್ಕೋತಾರೆ, ದುಡ್ಡಿದೆ ಅವ್ರ ಹತ್ರ. ಯಾವ ಸೂಸೈಡ್ ಕೇಸಲ್ಲೂ ಹಣದಿಂದ ಕಮ್ಮಿ ಇದೆ ಅಂತ ಸೂಸೈಡ್ ಮಾಡ್ತಾರೆ. ಯಾರು ಬಡವನು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಶ್ರೀಮಂತ ಮಾಡ್ಕೊಂಡು. ಯಾಕೆ ಅವ್ರ ನಡೆ ನುಡಿ ಆಚರಣೆಗೆ ಸಂಬಂಧನೇ ಇಲ್ಲ. ಮುಖ್ಯವಾದ ಪರ್ಸನಾಲಿಟಿ ತುಂಬ ಇಂಪಾರ್ಟೆನ್ಸ್ ಕೊಟ್ಟರೆ ಏನಾಗುತ್ತೆ, ಎಲ್ಲೋ ಕಳೋಕೆ. ಅದು ನೀವು ಆಗಿರಲ್ಲ, ನಿಮ್ಮ ಬಂಡವಾಳ ಬೇರೆ ಇರುತ್ತೆ, ಎಲ್ಲ ಆಚೆ ಬಂದ್ಬಿಡುತ್ತೋ, ಎಲ್ಲ ನನ್ನ ಜನಗಳು ಇದು ಮಾಡ್ಬಿಡ್ತಾರೋ, ನನ್ನ ಆ ಸತ್ಯನ ಹೇಳ್ಕೊಳಕ್ಕಾಗಲ್ಲ. ಸತ್ಯ ಕಹಿ, ಆ ಸತ್ಯ ನಾನು ಯಾವ ವ್ಯಕ್ತಿ ಅವನ ಬಗ್ಗೆ ಮುಲಾಜಿಲ್ಲ ಮಾತಾಡ್ತಾನೋ ಅವ್ನು ನಿಜವಲ್ಲ, ಐ ವಿ ಅಪ್ರಿಷಿಯೇಟ್. ಅವ್ರ ಬಗ್ಗೆ ಎರಡೂ ಇರಲ್ಲ, ಅವ್ರ ಬಗ್ಗೆ ಜನ ಕೇವಲ ಮಾತಾಡ್ಕೋಬೋದು, ಅವ್ರು ಸಿಲಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಬಟ್ ಈ ಮೇ ಬಿ ಈ ಡಸಂಟ್ ಹ್ಯಾವ್ ಎನಿ ಪ್ರಾಬ್ಲಮ್, ಅವ್ರು ರಾತ್ರಿ ಚೆನ್ನಾಗಿದೆ ಮಾಡ್ತಾರೆ, ಎಲ್ಲ ರಾತ್ರಿ ಚೆನ್ನಾಗಿದೆ. ಅದು ಅವ್ನು ನಿಜವಾದ ರಾಜಮಾರ್ಗ ಮಾಡ್ತಿರ್ಬೋದು, ನಾವು ಲಂಪ್ಟಾ ಅನ್ಬೋದು, ಅವ್ನು ಹುಡುಕ ಅನ್ಬೋದು, ರೌಡಿ ಅನ್ಬೋದು, ಮೇ ಬಿ ಈಗ ರಾಜಮಾರ್ಗ.
ಅವ್ರು ರಾಜಮಾರ್ಗದಲ್ಲಿ ನಡೀತಿದ್ರು. ಆದರೆ ನಾನು ಹೇಳಿದಲ್ಲ ಆ ಎಕ್ಸಾಂಪಲ್ ಇನ್ ದ ಡಿಸ್ಗೈಸ್ ಆಫ್ ಸೇಯಿಂಗ್ ಡೂಯಿಂಗ್ ಆಲ್ ದಿಸ್ ಇನ್ ದ ಡಿಸ್ಗೈಸ್ ಆಫ್ ಪ್ರಾಸ್ಟಿಟ್ಯೂಟ್ ಶಿ ಕ್ಯಾನ್ ಡೂ ಇಟ್. ಇಲ್ಲಿ ಕ್ಯಾರೆಕ್ಟ್ರು ನನಗೆ ಅನಿಸುತ್ತೆ ಸರ್, ಪ್ಲೀಸ್ ವಿತ್ ಆಲ್ ಹ್ಯುಮಿಲಿಟಿ ವಿತ್ ಆಲ್ ಮೈ ಸೆವೆನ್ ಮಾಸ್ಟರ್ಸ್, ಬಹಿರಂಗ ಯೋಗ ಅಲ್ಲಿ ಟಚ್ ಮಾಡಿಬಿಡಿ, ನೀವು ಮಾಡಿ ಬೇಡ ಅಂತ ಬೇಕು, ಯು ಡೂ ಇಟ್ ಪ್ರಾಕ್ಟೀಸಿಂಗ್, ಬಟ್ ಇಟ್ ವಿಲ್ ಟೇಕ್ ಯು ಟು ಎ ಸರ್ಟನ್ ಲೆವೆಲ್. ಒಂದು ಲೆವೆಲ್ಗೆ ತೊಗೊಂಡು ನಿಲ್ತು ಬಿಡ್ತೀರ, ಅಲ್ಲೇ ನಿಲ್ಲಬೇಡಿ, ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ. ಅರ್ಥ ಆಯ್ತಾ? ದಟ್ ಈಸ್ ಐ ಥಿಂಕ್ ದ ಅಂತರಂಗ ಈ ಯೋಗ ಈ ಫ್ರಮ್ ವೇರ್ ಈಸ್ ಕಮಿಂಗ್ ಕ್ಲೋಸರ್ ಟು ಕ್ಯಾಪ್ಟನ್ ಡ್ಯಾನ್. ಅರ್ಥ ಆಯ್ತಾ? ನೀವು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಉಪಾಸನೆ ಲಲಿತಾಸ್ತ್ರಾಸನ ಸೌಂದರ್ಯಧಾರಿ ನಿಮ್ಮ ಆ ರೀತಿ ಅಲಂಕಾರ ಈ ರೀತಿ ಅಲಂಕಾರ ಮಾಡಿದೆ, ಅದನ್ನ ಆ ಕಾಲಿಂದ ಬಂದು ತೀರ್ಥ ಕುಡಿದ್ಬಿಟ್ಟೆ, ನಾನು ಬಹಳ ಬ್ರಹ್ಮಜ್ಞಾನಿ ಆಗೋದೆ. ಈ ಈ ಒಂದು ನಾನು ಭಗವದ್ಗೀತೆ ನನ್ನ ಸಾವಿರದ ಐನೂರು ಸತಿ ಓದಿದ್ದೀನಿ, ಆದ್ರೆ ಇದೇನು ಶಬ್ದ ವೇಸ್ಟ್, ಇಟ್ಸ್ ಅ ನಾಯ್ಸ್ ಪೊಲ್ಯೂಷನ್. ಅದ ನೂರು ಜನ ಸೇರ್ಕೊಂಡ ಅಟ್ಲೀಸ್ಟ್ ದೈವ ಭೀತಿ ಎಲ್ಲಿ ಇದೆ, ದೈವ ಭೀತಿ ಅಂತ ಏನು ಹೇಳ್ತೀವಿ, ಆ ದೈವ ಭೀತಿಯಿಂದ ಜನ ಸ್ವಲ್ಪ ಆಡೋಲ್ಲಿರಲ್ಲ. ದಟ್ ಈಸ್ ವಿ ಶುಡ್ ಥ್ಯಾಂಕ್ ಗಾಡ್. ಈಗ ದೈವ ಪ್ರೀತಿ ಅಲ್ಲ, ದೈವ ಭೀತಿಯಿಂದ ಇವತ್ತು ಕೆಲವರು ಅಯ್ಯೋ ಇದು ಮಾಡಬಾರ್ದು, ಈ ಕೆಲಸ ಮಾಡಿದ್ರೆ ಜೈಲಿಗೆ ಹಾಕ್ತಾರಲ್ಲ ಅನ್ನೋ ಒಂದು ಭೀತಿ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಅವನ್ ಕಾನ್ಷಿಯಸ್ನೆಸ್. ಬಟ್ ಒಳಗಡೆ ಪದಾರ್ಥ ಅಂಟ್ಕೋಬೇಕು ಅಂದರೆ ನಿಜವಾದ ದೀಪ ಪರ್ಸ್ನಾಲಿಟಿ ಯಾಕೆ ನಾವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದರೆ ಕಾಣಿಸುತ್ತೆ. ನಿಮ್ಗೆ ಐದು ಮನೆ ಇದೆ ಕಾಣಿಸುತ್ತೆ, ಆದರೆ ಐದು ಮನೆ ಒಳಗಡೆ ನಾಲ್ಕು ಗಡೆ ಬಂದು ಸಂತೋಷ ಆಗಿದೆಯಾ ಕಾಣಲ್ಲ, ನಿಮ್ಗೆ ಹೆಂಡತಿ ಕಪಾಳ ಕೊಡ್ತಿರ್ತಾರೆ ಥೋ ಹೋಯ್ತಾ ಇರ್ತಾರೆ. ಏನ್ರಿ ಮಾಡಬಾರ್ದು ಕೆಲಸ ಮಾಡ್ತಾರೆ, ನಾನು ಯಾಕೆ ನಿಮ್ಮ ಪಾಪ ಹಚ್ಕೊಳ್ಳಿ ಅಂತ ಹೇಳ್ತಿರ್ಬೋದು. ಈ ವಿಲ್ ಬಿ ಮಿಸರಬಲ್ ಸರ್ ಎಷ್ಟು